ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದ್ದೆ, ದೃಪದನು ಒಬ್ಬ ಸೇವಕನನ್ನು ಕಳುಹಿಸ್ತಾನೆ ಹಸ್ತಿನಾಪುರಕ್ಕೆ, ಹಾಗೂ ಒಂದು ಸಂದೇಶವನ್ನು ನೀಡ್ತಾನೆ. ಏನು ಅಂತ ಹೇಳಿದರೆ, ಶಾಂತಿಯ ಮಾರ್ಗದಲ್ಲಿ ಮುಂದುವರಿಯುವುದಾದರೆ ಯುದ್ಧವನ್ನು ಮಾಡೋದೇನು ಬೇಕಾಗಿಲ್ಲ. ಹಾಗೆ ದುರ್ಯೋಧನನು ತನ್ನಲ್ಲಿರುವಂತಹ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಪಾಂಡವರಿಗೆ ನೀಡಬೇಕು ಅನ್ನುವ ಸಂದೇಶವಾಗಿತ್ತು. ಹಾಗೆ ಇದನ್ನು ಕೇಳಿ ಕರ್ಣನಿಗೆ ಜೋರಾಗಿ ಕೋಪ ಬರುತ್ತೆ. ಹಾಗೆ ಕರ್ಣನು ಪಾಂಡವರ ಮೇಲೆ ಕೆಟ್ಟದಾಗಿ ಮಾತಾಡ್ತಾನೆ. ಇದರಿಂದಾಗಿ ಭೀಷ್ಮನಿಗೆ ತುಂಬಾ ಕೋಪ ಬರುತ್ತೆ. ಹಾಗೆ ಭೀಷ್ಮನು ಕರ್ಣನಿಗೆ ಹೇಳ್ತಾನೆ ಏನು ಅಂತ ಹೇಳಿದರೆ, ಪಾಂಡವರು ಯಾವಾಗಿದ್ದರೂ ಒಳ್ಳೆಯ ಮಾರ್ಗದಲ್ಲಿ ನಡೆಯುವವರು, ಹಾಗೆ ಯುಧಿಷ್ಠಿರನು ಅವನಿಗೆ ಯಾವಾಗಲೂ ಶಾಂತಿ ಬೇಕು, ಹಾಗೆ ಅವನು ಶಾಂತಿಯ ಮಾರ್ಗದಲ್ಲಿ ನಡೆಯುವವನು, ಅವನಿಗೆ ಯುದ್ಧ ಮಾಡೋದೆಲ್ಲ ಇಷ್ಟ ಇಲ್ಲ ಅಂತ ಯುಧಿಷ್ಠಿರನ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡ್ತಾನೆ ಭೀಷ್ಮ. ಆಗ ಕರ್ಣ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇರ್ತಾನೆ. ಆಗ ಭೀಷ್ಮ ಇನ್ನೊಂದು ವಿಚಾರವಾಗಿ ಹೇಳ್ತಾನೆ ಏನು ಅಂದರೆ, ನಾವು ವಿರಾಟನಗರದ ಮೇಲೆ ಆಕ್ರಮಣ ಮಾಡಿದಾಗ ಅರ್ಜುನನು ಒಬ್ಬನೇ ತಾವು 6 ಜನರನ್ನು ಕೂಡ ಸೋಲಿಸಿದ್ನು. ಏನು ಸೈನ್ಯ ಇಲ್ಲದಿದ್ದರೂ ಕೂಡ ಅಂತಹ ಕೌರವರ ಬಹುದೊಡ್ಡ ಸೈನ್ಯನಾದ ದುರ್ಯೋಧನನ ಸೈನ್ಯವನ್ನೇ ಸೋಲಿಸಿ ಅವನು ಗೋವುಗಳನ್ನು ರಕ್ಷಣೆ ಮಾಡಿಕೊಂಡು ಹೋಗಿದ್ದಾನೆ. ಇದರಿಂದಲೇ ನಮಗೆ ಗೊತ್ತಾಗಬೇಕು ಅರ್ಜುನ ಎಷ್ಟೊಂದು ಪರಮ ಶಾಲಿ, ಹಾಗೆ ಅವನು ಅತ್ಯಂತ ಬುದ್ಧಿವಂತನೂ ಹೌದು, ಹಾಗೆ ಬಿಲ್ವಿತಿಯಲ್ಲಿ ಕೂಡ ನೈಪುಣ್ಯತೆಯನ್ನು ಪಡೆದಿದ್ದಾನೆ ಅಂತ. ಇದನ್ನು ಕೇಳಿ ಕರ್ಣನಿಗೆ ಕೋಪ ಬರುತ್ತೆ, ಆದರೆ ಏನೂ ಮಾತಾಡದಲ್ಲೇ ನಿಲ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ ಕರ್ಣನಿಗೆ, ಕರ್ಣ ನೀನು ಪಾಂಡವರ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಲ್ಲ ಅಂತ ಹೇಳಿ ಅವನನ್ನು ಅಲ್ಲೇ ಸಮಾಧಾನ ಮಾಡ್ತಾನೆ. ಹಾಗೆ ಧೃತರಾಷ್ಟ್ರನು ಬಂದಿರುವಂಥ ಸೇವಕನಿಗೆ ಏನು ಹೇಳ್ತಾನೆ ಅಂದರೆ, ನಾವು ಈ ವಿಚಾರವಾಗಿ ನಾವು ನಮ್ಮ ಸ್ನೇಹಿತರ ಜೊತೆ, ಅಂದರೆ ಈ ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ ಹಿರಿಯರು, ಅವರ ಜೊತೆ ಎಲ್ಲರ ಜೊತೆ ಮಾತನಾಡಿ ಒಂದು ನಿರ್ಧಾರವನ್ನು ಕೈಗೊಳ್ತೇವೆ. ಹಾಗೆ ಆ ನಿರ್ಧಾರವನ್ನು ಸಂಜಯನ ಮೂಲಕ ನಾವು ಪಾಂಡವರಿಗೆ ತಿಳಿಸ್ತೀವಿ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಅದಕ್ಕೆ ಅಲ್ಲಿ ಬಂದಿರುವಂಥ ಸೇವಕ ಸರಿ ಅಂತ ಹೇಳ್ತಾನೆ. ಹಾಗಾಗಿ ಧೃತರಾಷ್ಟ್ರನು ಅವನನ್ನು ಅಲ್ಲಿಂದ ಬೀಳ್ಕೊಡ್ತಾನೆ. ಈ ವಿಚಾರವಾಗಿ ಆ ಸೇವಕನು ಪಾಂಡವರ ಬಳಿ ಬಂದು ನಡೆದ ವಿಚಾರವನ್ನೆಲ್ಲವನ್ನು ತಿಳಿಸ್ತಾನೆ. ಹಾಗೆ ಯುಧಿಷ್ಠಿರನು ಸರಿ ಅಂತ ಹೇಳಿ ಅಲ್ಲೇ ಇರ್ತಾರೆ. ಹೀಗೆ ಇರಬೇಕಾದ್ರೆ ಮುಂದಿನ ದಿನ, ಅಂದರೆ ಮುಂದಿನ ಮುಂಜಾನೆ ಅಂತ ಹೇಳ್ಬೋದು, ಸಂಜಯನು ಪಾಂಡವರನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ. ಪಾಂಡವರನ್ನು ಭೇಟಿಯಾಗಲಿಕ್ಕೆ ಬಂದ ಸಂಜಯನನ್ನು ನೋಡಿ ಅವ್ರಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಪಾಂಡವರು ತುಂಬ ವರ್ಷಗಳ ನಂತರ ನೋಡ್ತಾ ಇದ್ದಾರೆ. ಹಾಗೆ ಅವನಿಗಂದರೆ ಸಂಜಯನಿಗೆ ಒಳ್ಳೆಯ ರೀತಿಯಾದಂಥ ಉಪಚಾರವನ್ನು ಮಾಡ್ತಾರೆ. ಹೀಗೆ ಸಂಜಯನು ಬಂದ ವಿಚಾರವನ್ನು ನೋಡಿ ಯುಧಿಷ್ಠಿರ ಕೇಳ್ತಾನೆ, ಏನು ಒಳ್ಳೆಯ ಸಂದೇಶ ಇದೆಯಾ, ಕೆಟ್ಟ ಸಂದೇಶ ಇದೆ, ಯಾವ ರೀತಿಯ ಸಂದೇಶ ಅಂತ ಹೇಳ್ತಾನೆ. ಆಗ ಸಂಜಯ ಹೇಳ್ತಾನೆ ಏನು ಅಂತ ಹೇಳಿದರೆ, ಸಂದೇಶ ಕೆಟ್ಟದಿದೆಯಾ ಒಳ್ಳೆಯದಿದೆಯಾ ಅಂತ ನನಗೆ ಗೊತ್ತಿಲ್ಲ, ಆದರೆ ಒಂದು ಸಂದೇಶ ಮಾತ್ರ ಧೃತರಾಷ್ಟ್ರ ನನಗೆ ಹೇಳಿ ಕಳುಹಿಸಿದ್ದಾನೆ ಅಂತ ಹೇಳ್ತಾನೆ. ಹಾಗಾಗಿ ಅಲ್ಲಿರುವಂಥ ಎಲ್ಲ ಜನರಿಗೂ ಕುತೂಹಲ ಇರುತ್ತೆ, ಏನಿರ್ಬೋದು ಸಂದೇಶ ಅಂತ. ಆಗ ಸಂಜಯನು ಆ ಸಂದೇಶವನ್ನು ಹೇಳ್ತಾನೆ. ಏನು ಅಂದರೆ, ಒಂದು ಪತ್ರ ಇರುತ್ತೆ, ಆ ಪತ್ರದಲ್ಲಿ ಧೃತರಾಷ್ಟ್ರ ಬರೆದಿರ್ತಾನೆ. ಹೇಗೆ ಅಂದರೆ, ಅಪ್ರಿಯ ಪಾಂಡವರಿಗೆ ಬರೆದಿರ್ತಾನೆ. ಏನು ಅಂದರೆ, ಪಾಂಡವರೇ, ನೀವಿಷ್ಟು ದಿನ, ಅಂದರೆ 12 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದ್ರಿ, ಹಾಗೆ 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಕೂಡ ಅನುಭವಿಸಿದ್ರಿ, ಹಾಗೆ ನಿಮಗೆ ಮುಂದಿನ ಭವಿಷ್ಯದ ಕಾಲದಲ್ಲಿ ಒಳ್ಳೆಯದಾಗಲಿ, ಹಾಗೆ ಮುಂದೆ ಭವಿಷ್ಯತ್ ಕಾಲದಲ್ಲಿ ಯುದ್ಧ ಆಗಬೇಕಂತ ಎಲ್ಲರೂ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಯುಧಿಷ್ಠಿರನು ಯಾವುದೇ ರೀತಿಯಾದಂಥ ಅಹಿಂಸಾತ್ಮಕವನ್ನು ಮಾಡೋದಿಲ್ಲ, ಹಾಗೆ ಈ ಯುದ್ಧವನ್ನು ನಿಲ್ಲಿಸೋದು ಅವನಿಂದಲೂ ಮಾತ್ರ ಸಾಧ್ಯ. ಹಾಗೆ ಅವನಿಗೆ ಯುದ್ಧ ನಡೀಲೇಬೇಕು ಅಂತ ಹೇಳಿದರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಧೃತರಾಷ್ಟ್ರ ಬರೆದಿರ್ತಾನೆ. ಹಾಗೆ ಇನ್ನೂ ಕೆಲವು ವಿಚಾರವಾಗಿ ಬರೆದಿರ್ತಾನೆ. ಏನು ಅಂದರೆ, ಈ ಯುದ್ಧದಿಂದ ರಾಜ್ಯವನ್ನು ಗೆಲ್ಬೋದು ಅಥವಾ ತಾವು ಮಾಡಿರುವ ಶಪಥವನ್ನು ಗೆಲ್ಬೋದು, ಆದರೆ ತಮ್ಮ ಸೋದರರು ಎನ್ನುವಂತಹ ಪ್ರೀತಿ ಪ್ರೇಮ ಈ ಯುದ್ಧದಲ್ಲಿ ಕೊನೆಗೊಳ್ಳುತ್ತೆ. ಹಾಗೆ ತಮ್ಮ ಸೋದರರನ್ನೇ ನಾವೇ ಕೊಲ್ಲುವಂಥ ಪರಿಸ್ಥಿತಿಗಳು ಬರುತ್ತದೆ ಅನ್ನುವ ವಿಚಾರವಾಗಿ ಕೂಡ ಬರೆದಿರ್ತಾನೆ. ಇದನ್ನು ಓದ್ತಾ ಇರಬೇಕಾದ್ರೆ ಯುಧಿಷ್ಠಿರನಿಗೆ ಬಹಳ ಬೇಸರ ಆಗತ್ತೆ. ಯಾಕಂದರೆ ಎಷ್ಟೇ ಆದರೂ ನಮ್ಮ ಸೋದರರಲ್ಲ ಅನ್ನುವಂತಹ ಒಂದು ಅನುಕಂಪ ಕೂಡ ಬರುತ್ತೆ. ಹಾಗೆ ಮುಂದೆ ಓದ್ತಾನೆ ಏನು ಅಂದರೆ, ಧೃತರಾಷ್ಟ್ರ ಬರೆದಿರ್ತಾನೆ ಅಂದರೆ, ಪಾಂಡವರಿಗೆ ಕೃಷ್ಣ ಎಲ್ಲರ ಬೆಂಬಲ ಇರ್ಬೋದು, ಹಾಗೆ ಕೌರವರಿಗೂ ಕೂಡ ಭೀಷ್ಮ,
ಹೀಗೆ ದ್ರೋಣ ಹಲವಾರು ಹಿರಿಯರ ಬೆಂಬಲ ಕೂಡ ಇದೆ. ಹಾಗಾಗಿ ಯುದ್ಧದಲ್ಲಿ ಯಾರು ಬೇಕಾದರೂ ಗೆಲ್ಬೋದು, ಯಾರು ಬೇಕಾದರೂ ಸೋಲ್ಬೋದು. ಆದರೆ ಕೃಷ್ಣ ಅರ್ಜುನರು ಮನಸ್ಸು ಮಾಡಿದರೆ ಖಂಡಿತವಾಗಿ ಈ ಯುದ್ಧವನ್ನು ನಿಲ್ಲಿಸಬಹುದು ಅನ್ನುವ ವಿಚಾರವಾಗಿ ಧೃತರಾಷ್ಟ್ರ ಬರೆದಿರ್ತಾನೆ. ಈ ವಿಚಾರವನ್ನು ನೋಡಿ ಯುಧಿಷ್ಠಿರನಿಗೆ ಬಹಳ ಬೇಸರ ಆಗತ್ತೆ, ಹಾಗೆ ದುಃಖ ಕೂಡ ಆಗತ್ತೆ. ಅವನಿಗೆ ಏನು ಅನ್ಸುತ್ತೆ ಅಂದರೆ, ಈ ಪತ್ರದಲ್ಲಿ ಏನೋ ನಾನೇ ತಪ್ಪು ಮಾಡಿರೋ ಥರ, ನಾನೇ ಯುದ್ಧವನ್ನು ಬೇಕು ಅನ್ನೋ ಥರ ಬರೆದಿದ್ದಾರಲ್ಲ, ಯಾಕೆ ಹೀಗಾಯಿತು ಅನ್ನೋ ವಿಚಾರವಾಗಿ ಅವನು ಯುಧಿಷ್ಠಿರನು ಹಾಗೆ ಆಲೋಚನೆ ಮಾಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಮುಂದೆ ಯಾವ ರೀತಿಯಾದಂಥ ಉತ್ತರವನ್ನು ಯುಧಿಷ್ಠಿರ ನೀಡ್ತಾನೆ ಅನ್ನೋ ವಿಚಾರವಾಗಿ ನಾನು ನಿಮಗೆ ಹೇಳ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಯಾ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.